ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಟ್ಲೈ ಕುಮಾರ್ ಸ್ಟೋರ್. ಸ್ನೇಹಿತರೆ, ನಾನು ಗೊತ್ತಿದೆ ನಿಮಗೆ ಕ್ವಾಟ್ಲೈ ಕುಮಾರ್ ಏನಾದರೂ ಒಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಪಪ್ಪೀಸ್ಗಳಾಗಿರಲಿ ಸ್ಟೋರ್ಗಳಾಗಲಿ ವಿಸಿಟ್ ಮಾಡ್ತಾ ಇರ್ತೀನಂತ. ಸೊ ಇವತ್ತು ನಾನು ನಿಮಗೆ ಒಂದು ಟಾಯ್ ಪುಡಲ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಈ ಟಾಯ್ ಪುಡಲ್ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಸೊ ಈ ಪುಡಲ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಖತ್ ಆ್ಯಕ್ಟಿವ್ ಆಗಿದೆ ಡಾಗು. ಸೊ ಟಾಯ್ ಅಂದರೆ ಗೊತ್ತಲ್ಲ, ಒಳ್ಳೆ ಗೊಂಬೆ ಗೊಂಬೆ ಇದ್ದಂಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಆ ಥರದ್ದು, ಈ ಡಾಗು ಕೂಡ ಒಳ್ಳೆ ಗೊಂಬೆ ಗೊಂಬೆ ಇರದಂಗೆ ಇರುತ್ತೆ. ಸೊ ನಮಗೆ ಹುಡುಗಿರಲ್ಲಿ ಗೊಂಬೆ ಅಂತ ಹುಡುಗಿ ಬೇಕು, ಗೊಂಬೆ ಅಂತ ಹುಡುಗಿ ಬೇಕು ಅಂತಿರ್ತಾರೆ. ಸೊ ನಮ್ಮ ನಾಯಿಗಳಲ್ಲಿ ಯಾರಾದರೂ ನಮ್ಗೆ ಗೊಂಬೆ ಅಂತ ನಾಯಿ ಬೇಕು ಅಂತಂದರೆ ಈ ಒಂದು ಪೂಡಲ್ನ ನೀವು ತಗೋಬೋದು. ಸೊ ನಿಮ್ಮ ದರ್ಶನ್ ನಮ್ಮ ದರ್ಶನ್ ಅವ್ರ ಸಾಂಗ್ ಕೇಳಿರ್ಬೋದು ನೀವು, ಗೊಂಬೆ ಅಂತ ಹುಡುಗಿ ನನ್ನೋಳು ಅಂತ. ಅದೇ ಥರ ಸೊ ಗೊಂಬೆ ಅಂತ ಡಾಗು ನಮ್ಮ ಮನೇಲಿರೋದು ಅಂಥೇಳಿ ಕೂಡ ನೀವು ಖುಷಿ ಪಡ್ಬೋದು ಈ ಒಂದು ಡಾಗ್ನ ಸಾಕಿದ್ರೆ. ಬಟ್ ಈ ಒಂದು ಡಾಗ್ ಏನಿದೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನಾರ್ಮಲ್ ಡಾಗ್ಗಳು ಕಂಪೇರ್ ಮಾಡಿದ್ರೆ ನೀವು. ಸೊ ನಾರ್ಮಲಿ ನಿಮಗೆ ನಮ್ಮ ಬೆಂಗಳೂರಲ್ಲಿ ನಮ್ಮ ವೆದರ್ಗೆಲ್ಲ ಸೆಟ್ ಆಗೋ ಥರ ಜರ್ಮನ್ ಶಪರ್ಡ್ ಆಗಿರ್ಬೋದು, ಗೋಲ್ಡನ್ ರೆಟ್ರೀವರ್ ಆಗಿರ್ಬೋದು, ಅಥವಾ ನಮಗೆ ಯೂಶ್ವಲಿ ಪೊಮೇರಿಯನ್ ಆಗಿರ್ಬೋದು, ಇದೆಲ್ಲ ನಾರ್ಮಲಾಗಿ ಜನರಲಾಗಿ ನೀವು ಎಲ್ಲ ಕಡೆ ನಿಮಗೆ ಸಿಗ್ತಾ ಇರುತ್ತೆ ಡಾಗ್ಗಳು. ಸೊ ಈ ಟಾಯ್ ಪುಡಲ್ಲಂತೂ ತುಂಬ ಅಪರೂಪವಾಗಿ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಈವನ್ ಸಿಡ್ಜು ಕೂಡ, ಸಿಡ್ಜು ಹತ್ರ ತುಂಬ ಅದು ಟಾಯ್ ಬ್ರೀಡೇ, ಅದನ್ನು ತುಂಬ ಜನ ಇಷ್ಟಪಡ್ತಾರೆ. ಸ್ವಲ್ಪ ಏನಾದರೂ ಕ್ವಾಲಿಟಿ ಹೈಕ್ ಆಗಿ ತುಂಬ ಚೆನ್ನಾಗಿ ಇನ್ನೂ ಬೇಕು ಅಂತಂದರೆ, ಗೊಂಬೆ ಅಂತ ಇರೋ ಒಂದು ಇನ್ನೂ ನಮಗೆ ಬ್ರೀಡ್ ಬೇಕು ಅಂತಂದರೆ ಎಲ್ಲರೂ ಈ ಪೂಡಲ್ಗೆ ಹೋಗ್ತಾರೆ. ಸೊ ಈ ಪೂಡಲ್ ಬಗ್ಗೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ ನಮ್ಮ ಪೂಡಲ್ಲು, ಅವು ಪಪ್ಪಿಗಳು ಬಂದ ತಕ್ಷಣ ಅದು ಫುಲ್ಲು ಈಗ ಕೇರ್ ಟೇಕರ್ ಆಗ್ಬಿಟ್ಟಿದೆ. ಓಕೆ ಓಕೆ, ಆಲ್ ರೈಟ್. ಈ ಒಂದು ಟಾಯ್ ಪೂಡಲ್ ಏನಿದೆ, ಸೊ ಈ ಟಾಯ್ ಪೂಡಲ್ ಸರೌಂಡಿಂಗು, ಇದರದ ಮರಿಗಳೇ ಕಾಣಿಸ್ತಾ ಇದ್ದಾವೆ. ಇವು ಕೂಡ ಒಳ್ಳೆ ಟಾಯ್ ಥರನೇ ಕಾಣಿಸ್ತಾ ಇದ್ದಾವೆ ನೋಡಿ, ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ಈ ಪಪ್ಪೀಸ್ ಅಂತೂ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಪಪ್ಪಿ ಎಷ್ಟು ಕ್ಯೂಟ್ ಆಗಿದೆ ಅಂಥೇಳಿ. ಸೊ ಇದು ಕೂಡ ತುಂಬ ಹೆಲ್ದಿಯಾಗಿದೆ. ಇದೆಲ್ಲ ಬಂದು 30 ಡೇಸ್ ಪಪ್ಪೀಸು. ಸೊ 30 to 35 ಡೇಸ್ ಆಗಿದೆ ಈ ಪಪ್ಪೀಸ್ಗಳಿಗೆ. ಸೊ ಜೊತೆಗೆ ಈ ಒಂದು ಪೂಡಲ್ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಅಡಲ್ಟ್ ಏನಿದೆ, ಸೊ ಈ ಅಡಲ್ಟ್ ಬಂದು 2 ಇಯರ್ಸ್ ಆಗಿದೆ ಇದಕ್ಕೆ. ಫೀಮೇಲ್ ಡಾಗ್ ಇದು. ಸೊ ತುಂಬ ಅಂದರೆ ತುಂಬ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್ ಆಗಿದೆ ಈ ಒಂದು ಪೂಡಲ್ ಡಾಗು. ಸೊ ಪಪ್ಪೀಸ್ಗಳು ಕೂಡ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಹೆಲ್ದಿಯಾಗಿ ಎಲ್ಲ ಒಂದೇ ಥರ ಇದ್ದಾವೆ ಅಂತ. ಪಪ್ಪೀಸ್ಗಳು ಕೂಡ ಆಟ ಆಡ್ತಾ ಇರೋದು ನೋಡ್ಬೋದು ನೀವು. ಈ ಅಡಲ್ಟ್ ಡಾಗ್ ಬಂದ್ಬಿಟ್ಟು ನಿಮಗೆ ಯಾವುದಾದ್ರೂ ಸೈಂಟ್ ಬರ್ನಾರ್ಡೋ ಅಥವಾ ಡೇನ್ಗಳು ನೋಡಿದ್ರೆ ಅವು ಅದ್ರ ಮರಿಗಳೇ ಇಷ್ಟು ದೊಡ್ಡದಾಗಿರುತ್ತೆ. ಸೊ ಈ ಪೂಡಲ್ ಅಂತೂ ತುಂಬ ಅಂದರೆ ತುಂಬ ಮಿನಿಯೇಚರ್, ಒಳ್ಳೆ ಗೊಂಬೆ ಗೊಂಬೆ ಅಂತ ಹೇಳಿದ್ನಲ್ಲ ಅವಾಗಲೇ ಗೊಂಬೆ ಥರನೇ ಇದೆ. ಸೊ ತುಂಬ ಸಖತ್ತಾಗಿದೆ ಅಂತೂ ಡಾಗ್ ಅಂತೂ. ಸೊ ನಿಮಗೆ ಯಾರಿಗಾದರೂ ಈ ಥರ ಪೂಡಲ್ ಲವರ್ಸ್ ಯಾರಾದರೂ ಇತ್ತು ಅಂತಂದರೆ, ಗೊಂಬೆ ಅಂತ ಡಾಗ್ ನಿಮಗೇನಾದ್ರು ಬೇಕು ಅಂತಂದರೆ, ಸೊ ಈ ಒಂದು ಡಾಗ್ಗಳನ್ನ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಗೈಸ್, ಏನಾಯ್ತಿದೆ, ಈ ಒಂದು ಪಪ್ಪೀಸ್ಗಳ ಪ್ರೈಸ್ ಬಂದುಬಿಟ್ಟು 1,20,000 ರುಪೀಸ್ ಇದೆ. ಸೊ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನು ಗುರು 1,20,000 ಇದೆಯಾ ಅಂತ. ಯಾರ್ಯಾರು ಈ ಪೂಡಲ್ಗಳನ್ನ ಸಾಕ್ತಾ ಇರ್ತಾರೆ, ಬ್ರೀಡ್ ಮಾಡಿರ್ತಾರೆ, ಅಂಥವ್ರಿಗೆ ಮಾತ್ರ ಇದರ ಒಂದು ಬೆಲೆ ಗೊತ್ತಿರುತ್ತೆ. ಸೊ ಇವ್ರ ಹತ್ರ ಬ್ರೀಡಿಂಗ್ ಪೇರ್ ಕೂಡ ಸಿಗುತ್ತೆ ನಿಮಗೆ. ಸೊ ಮೇಲು ಫೀಮೇಲ್ ಬ್ರೀಡ್ಗಳು ಬೇಕಾದರೆ ನಿಮ್ಮ ಹತ್ರ ಇವ್ರ ಹತ್ರ ಸಿಗುತ್ತೆ, ಇವ್ರ ಹತ್ರ ಅವೈಲೇಬಲ್ ಇದೆ ಸ್ಟಾಕ್ ಈಗ. ಯೂಶ್ವಲಿ ಇದು 30 ಡೇಸ್ ಪಪ್ಪೀಸು, ನೀವು ಈಗ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. 40-45 ಡೇಸ್ ಎಲ್ಲ ಆದಮೇಲೆ ನಿಮಗೆ ಪಪ್ಪೀಸ್ನ ಕೊಡ್ತಾರೆ. ಇದು ಈ ಡಾಗ್ ಅವರ ಮದರು. ಸೊ ಇದರ ಫಾದರ್ ಬೇಕು ಅಂತಂದ್ರೆ ಬೇಕಾದ್ರೆ ಅವ್ರು ನಿಮಗೆ ತೋರಿಸ್ತಾರೆ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯೂಶ್ವಲಿ ಡಾಗ್ಗಳಲ್ಲಿ ನಿಮ್ಗೆ ಒಂದು 2-3 ಥರ ಬರುತ್ತೆ, ಇಂಡೋರ್ ಡಾಗ್ಗಳು ಮತ್ತು ಔಟ್ಡೋರ್ ಡಾಗ್ಗಳು ಅಂತ. ಈಗ ಔಟ್ಡೋರ್ ಅಂದರೆ ನಮ್ಗೆ ಯಾವುದಾದ್ರೂ ಈ ಗ್ರೇಟ್ ಡೇನ್ ಆಗಿರ್ಬೋದು, ಸೈಬೇರಿಯನ್ ಹಸ್ಕಿ ಆಗಿರ್ಬೋದು, ಆ್ಯಂಡ್ ಅಗೈನ್ ಇದೆಲ್ಲ ಬರುತ್ತಲ್ಲ ಗೋಲ್ಡನ್ ರಿಟ್ರೀವರ್ಸು ಮತ್ತು ರಾಟ್ವಿಲ್ಲರು, ಜರ್ಮನ್ ಶಪರ್ಡ್ಸು, ಈ ಡಾಗ್ಸ್ ಎಲ್ಲ ಔಟ್ಡೋರ್ ಡಾಗ್ಸ್ಗಳು. ಅದಕ್ಕೆಲ್ಲ ಮಿನಿಮಮ್ಮು ಫೀಲ್ಡು ತುಂಬ ರಿಕ್ವೈರ್ಡ್ ಇರುತ್ತೆ ಅವ್ರು ಓಡಾಡೋದಕ್ಕಾಗಲಿ, ಎಕ್ಸಸೈಸ್ ಮಾಡೋದಕ್ಕಾಗಲಿ. ಈ ಥರ ಒಂದು ಟಾಯ್ ಪೋಡಲ್ಸ್ಗಳಲ್ಲಿ ಏನಾದ್ರು ಇತ್ತು ಅಂತಂದರೆ, ಸೊ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ಕೂಡ, ಸೊ ಆರಾಮಾಗಿ ಇವರು ಆಟ ಆಡಿಕೊಂಡು ರೂಮಿಂದ ಕಿಚನ್ಗೆ, ಕಿಚನಿಂದ ಹಾಲ್ಗೆ ಹಿಂಗೆ ಓಡಾಡ್ಕೊಂಡು ಇವು ಎಕ್ಸಸೈಸ್ ಮಾಡಿಕೊಂಡು ಮನೆ ಒಳಗಡೆ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿವಾಗಿ ಆಟ ಆಡ್ಕೊಂಡಿರ್ತವೆ. ಬೆಂಗಳೂರು ಕಂಡೀಷನ್ಗೆ, ಬೆಂಗಳೂರು ವೆದರ್ಗೆ, ಬೆಂಗಳೂರಲ್ಲಿರ್ತಕ್ಕಂಥ ಈ ಒಂದು ಟೈಮ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ನಮಗೆ ಸ್ಟ್ರೆಸ್ ರಿಲೀಫ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಒಂದು ಡಾಗ್ಗಳನ್ನ ಸಾಕೋದ್ರಿಂದ. ಸೊ ನೀವು ಇದನ್ನು ನಿಮ್ಮ ಮನೆಗಳಲ್ಲಿ
ಖಂಡಿತವಾಗ್ಲೂ ಸಾಕ್ಬೋದು. ಸರ್, ಈ ಪೋರ್ಟಲ್ಗಳ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ನೀವು? ಸರ್, ಇದು ನಮ್ಮ ಹತ್ರ ಟಾಯ್ ಪೋರ್ಟಲ್ ಬಂದು ಇವಾಗ 2 ವರ್ಷ ಆಗ್ತದೆ. ಇದೇ ಫಸ್ಟ್ ಲೀಟರ್ ನಮ್ಮದು ಮನೆಯಲ್ಲಿ. ಇವಾಗ ಇವು 5 ಮರಿ ಹಾಕಿದೆ. ಇದು 3 ಹೆಣ್ಣು 2 ಗಂಡು. ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನಮ್ಮದು. ಇವಾಗ ತಾಯಿ ಬ್ರೀಡಲ್ಲಿ ಈ ಕ್ವಾಲಿಟಿ ಸಿಗೋದು ಕಷ್ಟ ಸರ್. ನೋಡಿ, ಈ ಕರ್ಲಿ ಏರು ಈ ಥರ ಫ್ಲಫಿ ಏರು ಸಿಗಲ್ಲ. ತಾಯಿ ಬ್ರೀಡಲ್ಲಿ ಅಂತ ಯಾವುದು ಕ್ರಾಸ್ ಎಲ್ಲ ಮಾಡ್ತಾವ್ರೆ. ನೋಡ್ಕೊಂಡು ತಗೊಳ್ಳಿ. ಈ ಬ್ರೀಡಲ್ಲಿ ಎಲ್ಲ ಒಂದೇ ಥರ ಕಾಣುತ್ತೆ. ಆದರೆ ಈ ಕರ್ಲಿ ಏರ್ ಬಂದರೆ ಮಾತ್ರ ಪೂಡಲ್ ಅಂತ ಗ್ಯಾರಂಟಿ. ಕಲರ್ ಇರುತ್ತೆ, ಆದರೆ ಈ ಥರ ಕೋಟಿಂಗ್ ಬರಲ್ಲ. ಕೂಡಲ್ ಅಂತ ಮಾಡ್ತಾ ಇದ್ದಾರೆ. ಕಡಿಮೆ ರೇಟ್ಗೆಲ್ಲ ಕೊಡ್ತಾರೆ, 70,000 - 75,000 ಕೊಡ್ತಾರೆ ಕ್ರಾಸ್ ಬ್ರೀಡ್ಗಳು. ಹುಷಾರಾಗಿ ತೊಗೊಳ್ಳಿ. ನಮ್ಮ ಹತ್ರ ಬಂದರೆ ಪ್ಯೂರ್ ಬ್ರೀಡ್ ಸಿಗುತ್ತೆ ನಿಮಗೆ. ಇಂಥ ಬ್ರೀಡು ನಮ್ಮ ಕಣ್ಣೆದುರುಗಡೆ ತೋರಿಸಿ ಮಾರ್ತೀವಿ. ಆ ತಾಯಿ ತಂದೆ ಎಲ್ಲ ಸಮೇತ ತೋರಿಸ್ತೀವಿ. ಆ ಸಮೇತ ಮರಿಗಳು ಮಾರ್ತೀವಿ ಸರ್ ನಾವು. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಈ ಒಂದು ಪಪ್ಪೀಸ್ ಏನಿದೆ. ಸೊ ಈ ಪಪ್ಪೀಸ್ ಬಂದ್ಬಿಟ್ಟು ಚುವಾವು ಅಂತ ಹೇಳಿ. ಸೊ ಈ ಚುವಾವು ಪಪ್ಪೀಸ್ಗಳು ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದು ಯಾವುದು ಪಪ್ಪೀಸ್ ಅಲ್ಲ. ಸೊ ಇದು ಕೂಡ ಟಾಯ್ ಬ್ರೀಡೇ. ಸೊ ಬ್ಯಾಂಗ್ಳೂರಿಯನ್ಸು ಯೂಶ್ವಲಿ ಟಾಯ್ ಬ್ರೀಡ್ನೇ ತುಂಬ ಇಷ್ಟಪಡ್ತಾರೆ. ಸೊ ಈ ಚುವಾವು ಬಂದುಬಿಟ್ಟು ನಿಮಗೆ ಇದೇನು ನೋಡ್ತಾ ಇದ್ದೀರ, ಇದು ಅಡಲ್ಟ್ ಡಾಗು. ಸೊ ಅಬೌಟ್ ಇದಕ್ಕೆ 3 ಇಯರ್ಸ್ ಆಗಿದೆ. ಸೊ ಆ್ಯಂಡ್ ಅಗೇನು ಈ ಒಂದು ಚುವಾವು ಏನು ನೋಡ್ತಾ ಇದ್ದೀರ, ಈ ಟಾಯ್ ಬ್ರೀಡು. ಸೊ ಇದಕ್ಕೆ ಅರೌಂಡ್ 2 ಇಯರ್ಸ್ ಆಗಿದೆ. ಸೊ ಇದರ ಒಂದು ಪಪ್ಪೀಸ್ಗಳು ಸಿಗುತ್ತೆ. ಸೊ ಆಲ್ರೆಡಿ ಈ ಒಂದು ಅಡಲ್ಟ್ಸ್ ಇದೆ. ಇದು ಪಪ್ಪೀಸ್ ಅಂತ ಇವ್ರ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ. ಸೊ ನೀವು ಈ ಚುವಾವು ಪಪ್ಪೀಸ್ಗಳನ್ನು ಕೂಡ ತೊಗೋಬೋದು. ಸರ್, ಅಪ್ರಾಕ್ಸಿಮೇಟ್ ರೇಂಜ್ ರೇಟ್ ಏನಾಗುತ್ತೆ ಸರ್? ಸರ್, ಇದು 35,000 ರುಪೀಸ್ ಮೇಲ್ ಆಗುತ್ತೆ, 30,000 ರುಪೀಸ್ ಫೀಮೇಲ್ ಆಗುತ್ತೆ. ಹೌದಾ? ಸೊ ಯೂಶ್ವಲಿ ಕ್ವಾಲಿಟಿ ಅಂತ ಬಂದಾಗ ಪಪ್ಪೀಸ್ದು ಮಾರ್ಕಿಂಗ್ಸ್ ಆಗಿರ್ಬೋದು, ಹೈಟು, ವೆಯ್ಟು, ಹೆಲ್ತಿನೆಸ್ ಆಫ್ ದ ಪಪ್ಪಿ. ಸೊ ಮತ್ತು ಅದ್ರದ್ದು ಫಾದರ್ ಮದರ್ನ ಬ್ಲಡ್ ಲೈನ್ಸ್ಗಳು ಅದನ್ನೆಲ್ಲನೂ ಕನ್ಸಿಡರ್ ಮಾಡಿ ಅವರು ಒಂದು ಕ್ವಾಲಿಟಿ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಆ ಒಂದು ಟಾಪ್ ಟಾಪ್ ಬ್ರೀಡ್ಗಳಿಗೆ ಶೋ ಕ್ವಾಲಿಟಿ ಇರ್ತಕ್ಕಂಥ ಪಪ್ಪೀಸ್ಗಳಿಗೆ ಮಾತ್ರ ತುಂಬ ರೇಟ್ ಇರುತ್ತೆ. ಸೊ ನಿಮಗೇನಾದರೂ ಬೇಕು ಅಂತಂದರೆ ಆ ಥರದ ಟಾಪ್ ಕ್ವಾಲಿಟಿ ಪಪ್ಪೀಸ್ಗಳು, ಸೊ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯೂಶ್ವಲಿ ಶೋ ಕ್ವಾಲಿಟಿ ಮತ್ತು ಪೆಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಪೆಟ್ ಕ್ವಾಲಿಟಿ ಅಂತಂದರೆ ಮನೆಗಳಲ್ಲಿ ಸಾಕುವಂಥದ್ದು, ಮನೆಗಳಲ್ಲಷ್ಟೇ ನೋಡ್ಕೊಂಡಿರೋದಕ್ಕೆ ಪೆಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ಶೋ ಕ್ವಾಲಿಟಿ ಪಪ್ಪೀಸ್ ಅಂತಂದರೆ ಶೋಗಳಿಗೆಲ್ಲ ಕಾಂಪೀಟ್ ಮಾಡುವಂಥದ್ದು, ಅಂದರೆ ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಪ್ಪೀಸ್ಗಳು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ನೀವು ಇವ್ರ ಹತ್ರ ಬಂದರೆ ಪರ್ಚೇಸ್ ಮಾಡ್ಬೋದು. ಇವ್ರನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಡಿಸ್ಪ್ಲೇ ಮೇಲೂ ಕೂಡ ಇವ್ರ ನಂಬರ್ ಇದೆ, ನೋಡಿ ಚೆಕ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲ ವೆರೈಟೀಸ್ ಪಪ್ಪೀಸ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಯೂಶ್ವಲಿ ಇವ್ರು ಆಲ್ರೆಡಿ ನಾವು ಒಂದು 2-3 ವೀಡಿಯೋ ಮಾಡಿದ್ದೀವಿ. ಸೊ ಪ್ರೀವಿಯಸ್ಸು ಅವ್ರ ಹತ್ರ ಚೆಕ್ ಮಾಡಿ ಡಾಗ್ಸ್ ಯಾವ ಥರ ಇದೆ ಅಂತ. ಸೊ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ಒಂದು SK ಅಕ್ವೇರಿಯಮ್ಸಲ್ಲಿ ಈ ಪಪ್ಪೀಸ್ಗಳನ್ನು ನಿಮಗೆ ತಂದುಕೊಡ್ತಾರೆ ಅವರು ನೀವು ಹೇಳೋ ಜಾಗಕ್ಕೆ. ಸೊ ಅರೌಂಡ್ ಸೌತ್ ಇಂಡಿಯಾ ಎಲ್ಲ ನಿಮಗೆ ಸಪ್ಲೈ ಕೂಡ ಮಾಡಿಕೊಡ್ತಾರೆ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಜೊತೆಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ತುಂಬ ಅಂದರೆ ತುಂಬ ವೆರೈಟಿಯಾಗಿರುತ್ತೆ. ತುಂಬ ಸ್ಟೋರ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.